ಹೆಚ್ಚಿನ ಅಧಿಕಾರಿಗಳು ಕಾನೂನಿನ ಪ್ರಕಾರ ನಡ್ಕೊಳ್ತಾ ಇಲ್ಲ. ಕರ್ತವ್ಯ ನಿರ್ವಹಿಸಲು ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಜೀವ ಬೆದರಿಕೆ ಹಾಕುವ ಮೂಲಕ 1 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಹೊಡೆದಿರುವ ಆರೋಪ ನವನಗರ ಠಾಣೆಯ ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ವಿರುದ್ಧ ಕೇಳಿಬಂದಿದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಪ್ರಭು ಸೂರಿನ್ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇ ವರ್ಷದ ಜೂನ್ 25ರಂದು ಸಾಫ್ಟ್ವೇರ್ ಇಂಜಿನಿಯರ್ ಶಿವಲೀಲಾ ಪಾಟೀಲ್ ಜೊತೆ ಸೇರಿ ಇನ್ಸ್ಪೆಕ್ಟರ್ ಸುಮಾರು 2 ಕೆಜಿ ತೂಕದ ಚಿನ್ನಾಭರಣ ದೋಚಿದ್ದಾರೆ ಎಂದು ನವನಗರ ನಿವಾಸಿ ಓಂಕಾರ್ ಕೂಡ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಅಧಿಕಾರಿಗಳು ಕಾನೂನಿನ ಪ್ರಕಾರ ನಡ್ಕೊಳ್ತಾ ಇಲ್ಲ, ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಅದನ್ನು ನೋಡ್ಕೊಂಡು ನಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನ ಹೋರಾಟ KPTCL ಹೆಸ್ಕಾಂ ಕೂಡ ಐತಿ. ಈ ನವನಗರ ಪೊಲೀಸ್ ಅಧಿಕಾರಿ ಮುಂದೂ ಐತಿ, ಮತ್ತು ತಡಸದ ಪೊಲೀಸ್ ಅಧಿಕಾರಿ ಮುಂದೆ ಐತಿ. ಇದ್ರ ಬಗ್ಗೆ ನಾವು ಪತ್ರವನ್ನು ಕರ್ನಾಟಕ ರಾಜ್ಯದ ಮಂತ್ರಿಗಳಿಂದ ಹಿಡಿದ್ರೆ ಪ್ರಧಾನಮಂತ್ರಿ ತನಕ ಅನ್ನೋದು ಐತಿ. ನನಗೆ ಆಧ್ಯಾತ್ಮಿಕ ಕೋರ್ಟ್ ಬೇಕು, ಆಧ್ಯಾತ್ಮಿಕ ಜೀವಿಯಾಗಿದ್ದರಿಂದ ಆಧ್ಯಾತ್ಮಿಕ ಕೋರ್ಟ್ ಬೇಕು, ಆಧ್ಯಾತ್ಮಿಕ ಪೊಲೀಸ್ ಸ್ಟೇಷನ್ ಬೇಕು ಅಂತ ನನ್ನ ಪ್ರಾರ್ಥನೆ ಪ್ರಧಾನಮಂತ್ರಿಯೊಳಗೆ. ಪ್ರಕರಣ ಬಗ್ಗೆ ಕೋರ್ಟ್ನಾಗ ಐತಿ, ನಮ್ಮ ಮನುಷ್ಯನ ವಿರುದ್ಧ ಅವರು ಪ್ರಶ್ನಿಸಿದ್ದಾರೆ. ಕೋರ್ಟ್ನಾಗಂದ್ರೆ ಕೋರ್ಟ್ ಏನು ನಿರ್ಣಯ ಮಾಡ್ತೇವೆ ಅದರ ಅಂದಾಜು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.